ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನದಿಗಳು ಮೈದುಂಬಿ ಹರಿತಾ ಇವೆ. ಮಂಗಳೂರು ಹೊರವಲಯದಲ್ಲಿ ಫಲ್ಗುಣಿ ನದಿಯ ಆರ್ಭಟ ಹೆಚ್ಚಾಗಿದೆ. ಜನವಸತಿ ಪ್ರದೇಶಗಳಿಗೂ ಕೂಡ ಫಲ್ಗುಣಿ ನದಿಯ ನೀರು ನುಗ್ಗಿದೆ. ನದಿ ಪಾತ್ರದಲ್ಲಿನ ತೋಟ ಹಾಗೆ ಗದ್ದೆಗಳು ನದಿ ನೀರಿನಿಂದ ಆವೃತವಾಗುತ್ತಿದ್ದಾವೆ. ಆದ್ಯಪಾಡಿಯ ಮುಗೇರ ಕುದ್ರು ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಸದ್ಯ ಮುಗೇರ ಕುದ್ರುವಿನ 30 ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿರೋದ್ರಿಂದ ಜಿಲ್ಲೆಯ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಅದರಲ್ಲೂ ಫಲ್ಗುಣಿ ನದಿಯ ಆರ್ಭಟಕ್ಕೆ ಹಲವು ಮನೆಗಳು ಜಲಾವೃತವಾಗಿದ್ದಾವೆ. ಆದ್ಯಪಾಡಿಯ ಮುಗೇರ ಕುದ್ರು ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡೋಣ ಬನ್ನಿ. ಸೇರಿದಂತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಸಣ್ಣ ಪುಟ್ಟ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಕುಮಾರಧಾರ, ನಂದಿನಿ, ಫಾಲ್ಗುಣಿ ಹಾಗೆಯೇ ನೇತ್ರಾವತಿ ನದಿಗಳ ಒಳಹರಿವು ಹೆಚ್ಚಾಗಿದೆ, ಹಾಗೆ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಫಾಲ್ಗುಣಿ ನದಿಯಂತೂ ಉಕ್ಕಿ ಹರಿತಾ ಇದ್ದಾಳೆ. ನಾನೀಗ ಮಂಗಳೂರು ಹೊರವಲಯದ ಪಡುಶೆಡ್ಡೆ ಎಂಬಲ್ಲಿದ್ದೀನಿ. ಇಲ್ಲೊಂದು ಕಿಂಡಿ ಅಣೆಕಟ್ಟಿಗೆ ನದಿ ಕಿಂಡಿ ಅಣೆಕಟ್ಟನ್ನು ನೀವು ನೋಡ್ಬೋದು. ಈ ಕಿಂಡಿ ಅಣೆಕಟ್ಟಿನಲ್ಲಿ ನೀರಿನ ಒಳಹರಿವು ಎಷ್ಟು ಮಟ್ಟದಲ್ಲಿದೆ ಅನ್ನೋದನ್ನು ನೀವು ನೋಡ್ಬೋದು. ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಘಟ್ಟ ಪ್ರದೇಶದಲ್ಲಿ ನಿನ್ನೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಇಲ್ಲಿ. ಈಗ ಈ ಚಿಕ್ಕ ನದಿಗಳು ಅಂದರೆ ಸಣ್ಣ ಪುಟ್ಟ ನದಿಗಳು ಕೂಡ, ದಕ್ಷಿಣ ಕನ್ನಡ ಸಣ್ಣ ಪುಟ್ಟ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಫಾಲ್ಗುಣಿ, ನಂದಿನಿ, ಕುಮಾರಧಾರ ಸೇರಿದಂತೆ ನೇತ್ರಾವತಿ ನದಿಯ ಒಳಹರಿವು ಹೆಚ್ಚಾಗಿದೆ. ನೀರಿನ ಮಟ್ಟ ಕ್ಷಣಕ್ಷಣಕ್ಕೂ ಏರ್ತಾ ಇರುವಂಥದ್ದು. ಇದು ಫಾಲ್ಗುಣಿ ನದಿಯ ಒಳಹರಿವು. ಇಲ್ಲಿರುವಂತಹ ನೀರಿನ ಯಾವ ರೀತಿಯ ರಭಸಕ್ಕೆ ಈ ನದಿ ಹರಿತಾ ಇದೆ ಅನ್ನೋದು ನೀವು ನೋಡ್ಬೋದು. ಇದು ಕಿಂಡಿ ಅಣೆಕಟ್ಟಿಗೆ, ಕಿಂಡಿ ಅಣೆಕಟ್ಟ ಮೇಲಿನಿಂದ ಈ ನೀರು ಹರಿತಾ ಇರುವಂಥದ್ದು. ಒಂದು ಬೃಹತ್ ಗಾತ್ರದ ಡ್ರಜ್ಜರ್ ಬೋಟ್ ಕೂಡ ಇಲ್ಲಿ ಬಂದು ಸಿಕ್ಕಾಕೊಂಡಿದೆ. ಈ ಹಿಂದೆ ಅಲ್ಲಿರುವಂಥ ತೇಲಿ ಬಂದಿದೆ, ಈ ನೀರಿನ ರಭಸಕ್ಕೆ ಇದು ತೇಲಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಕಿಂಡಿ ಅಣೆಕಟ್ಟೆಗೆ ಸಿಕ್ಕಾಕೊಂಡಿದೆ ಈ ಒಂದು ಡ್ರಜ್ಜರ್ ಬೋಟ್. ಆ ಹಿನ್ನೆಲೆಯಲ್ಲಿ ಅದು ಬೇರೆ ಕಡೆಗೆ ಹೋಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಇದಕ್ಕೆ ಹಗ್ಗದಿಂದ ಕಟ್ಟಿ ಹಾಕಲಾಗಿದೆ. ಈ ಭಾಗಕ್ಕೆ ಅಂದರೆ ಈ ಕಿಂಡಿ ಅಣೆಕಟ್ಟಿನ ಈ ಭಾಗದಲ್ಲಿರುವಂತಹ ಒಂದು ಕಂಬಕ್ಕೆ ಈ ಡ್ರಜ್ಜರ್ ಬೋಟನ್ನು ಕಟ್ಟಿ ಹಾಕಲಾಗಿರುವಂಥದ್ದು. ಆದರೆ ನೀರಿನ ಹರಿವಿಗೆ, ಒತ್ತಡಕ್ಕೆ ಈ ಬೋಟ್ ಯಾವ ಕ್ಷಣದಲ್ಲೂ ಕೂಡ ಬೇರೆ ಕಡೆಗೆ ಸಾಗ್ಬೋದು. ಈ ಹಿನ್ನೆಲೆಯಲ್ಲಿ ಈ ಕಂಬ ಕೂಡ ಕಿತ್ತು ಹೋಗಿ ಇಲ್ಲಿರುವಂಥ ಈ ನದಿಯ ಪಕ್ಕದಲ್ಲಿರುವಂತಹ ತಡೆಗೋಡೆ ಕೂಡ ಬಿದ್ದು ಹೋಗ್ಬೋದು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಈ ತಡೆಗೋಡೆ ಕುಸಿತು ಅಂತಾದರೆ ನೀರು ಈ ಭಾಗಕ್ಕೆ ಅಂದರೆ ಜನವಸತಿ ಪ್ರದೇಶಕ್ಕೆ ನುಗ್ಗುತ್ತೆ. ಇದು ತುಂಬ ಅಪಾಯಕಾರಿ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಈ ಹಿನ್ನೆಲೆಯಲ್ಲಿ ಈ ಬೋಟನ್ನು ಈ ಕೂಡಲೇ ತೆರವುಗೊಳಿಸಬೇಕು. ಇಲ್ದಿದ್ರೆ ಈ ಒಂದು ಕಿಂಡಿ ಅಣೆಕಟ್ಟಿಗೆ ಬಹಳ ಒಂದು ಅಪಾಯ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿಯ ಜನರು ಕೊಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ಅಧಿಕಾರಿಗಳು ಬಂದು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ, ಇಲ್ಲಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದ ನದಿಯ ಪಕ್ಕದಲ್ಲಿರುವಂಥ ಅಂದರೆ ನದಿ ಪಾತ್ರದಲ್ಲಿರುವಂತಹ ತಗ್ಗು ಪ್ರದೇಶಕ್ಕೂ ನೀರು ನುಗ್ತಾ ಇದೆ. ಅಲ್ಲಿರುವ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿರುವಂತಹ ಜನರು ಕೂಡ ಅಪಾಯದಲ್ಲಿದ್ದಾರೆ, ಹಾಗೆಯೇ ತುಂಬ ಆತಂಕದಲ್ಲಿದ್ದಾರೆ. ಯಾಕಂದರೆ ನೀರಿನ ಮಟ್ಟ ಏರಿಕೆ ಆದರೆ ತುಂಬ ಅಪಾಯಕಾರಿ. ಹಾಗೆಯೇ ಇವತ್ತು ಮುಂಜಾನೆಯಿಂದ ಮಳೆ ಪ್ರಮಾಣ ಕಡಿಮೆ ಆಗಿದೆ, ಆದರೆ ನೀರಿನ ಮಟ್ಟ ಅಂದರೆ ನೀರಿನ ಒಳಹರಿವು ಮಾತ್ರ ಹೆಚ್ಚಾಗ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯೂಸ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.